ಗಂಡ ಅನ್ಸದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೆ. ಈ ಮನೆ ಅನ್ನ ಬಾಕಿ ಇದೆ ಅಂತ ಕಾಣ್ಸುತ್ತೆ, ಅದಕ್ಕೆ ಬಂದೆ ಕಣಕ್ಕ. ಯಾವ ಗಂಡ ಅಂತದಲ್ಲಿ ಸಿಕ್ಕಾಕೊಂಡಿದ್ರಿ ಅಕ್ಕ? ಕೇದಾರ್ನಾಥ್ ದರ್ಶನಕ್ಕೆ ಅಂತ ಹೋಗಿದ್ದೆ, ಪ್ರವಾಹ ಬಂದು ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿದ್ದೆ. ಆಗ ದೇವ್ರೆ ಬಂದು ಪ್ರವಾಹದಿಂದ ಎಳ್ದಾಕಿ, ಮಗನೇ ನಿನ್ ಬಿಚ್ಚೆ ಯಾವ್ಯಾವ ಮನೇಲಿ ಬೆಟ್ಟ ಆ ಮನೆಗೆ ಹೋಗಿ ನಮಸ್ಕಾರ ಹೇಳು ಅಂದ. ಅದಕ್ಕೆ ಬಂದೆ ಕಣಕ್ಕ. ನೀವು ಅದೃಷ್ಟವಂತರು, ಕೇದಾರ್ನಾಥಲ್ಲಿ ದೇವರೇ ದರ್ಶನ ಕೊಟ್ಟಿದ್ದೆ ಅಂದ್ರೆ ಅಯ್ಯೋ, ಬಿಸಿ ಚಿತ್ರನ ಮಾಡ್ಕೊಂಡು ಬರ್ಲ ಇಲ್ಲೇ. ಬಿಸಿ ಬಿಸಿ ಚಿತ್ರಾನ ತರ್ತೀನಿ ಅಂತ ಹೇಳವ್ರೆ, ಅದಕ್ಕೆ ಬಂದಿದ್ದೀನಿ. ಕಲಿಯುಗಕ್ಕೂ ಈಗಿನ ಕಾಲದಲ್ಲಿ ಭಿಕ್ಷಕರಿಗೂ ಬಿಸಿಲಲ್ಲಿ ಬಿಸಿ ಬಿಸಿ ಪಾತ್ರೆ ಬೇಕು. ಪಾಪ ಹೋಗ್ಲಿ ಬಿಡಿ ವೈಶಾಲಿ ಅವ್ರೆ, ಅಪರೂಪಕ್ಕೆ ಬಂದಿದ್ದಾರೆ ಅನ್ಸುತ್ತೆ. ಯಾರಕ್ಕೋ ನೀನ್ ಹೊಸ್ದಾಗಿ ಬಂದಿದ್ಯ, ಅದಕ್ಕೆ ನಿನ್ಗೆ ವಿಷಯ ಗೊತ್ತಿಲ್ಲ. 5 ವರ್ಷದಿಂದ ಸತತವಾಗಿ ಈ ಮನೇಲಿ ಭಿಕ್ಷೆ ಬೇಡ್ತಾನೆ ಇದ್ದಾನೆ. ಭಿಕ್ಷೆ ವೇಳದಲ್ಲಿ ಈ ಮನೆ ಪೇಟೆಂಟ್ ಹೋಗ್ಬಿಟ್ಟಿದ್ದಾನೆ. ಅದಕ್ಕೂ ಒಂದ್ ಕಾರಣ ಇದೆ. ಡಾಕ್ಟರ್ ಅವ್ರೆ, ಒಂದೇ ತರ ಪುಟ್ಟಿನ ಬೇಕು ಅನ್ಬಿಟ್ಟು ಬೇರೆ ತರ ಪುಟ್ಟಿಂದ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತಂತೆ. ಮನೆಗೆ ಬರೋದು ತಿಂದ್ಬಿಟ್ಟು ಚಿತ್ರನ ಚೆನ್ನಾಗಿದ್ಯಾ ಹೇಳಿ? ಸೂಪರ್. ಲೇ ಪಾರೋ, ನಿನ್ಗೇನೆ ಬಂದಿದೆ. ಪಾಪ ನಿನ್ ಗಂಡ ಕೆಲಸ ಮಾಡಿ ರಾತ್ರಿ ಚಳಿಲ್ ಬಂದಾಗ ತಂಗ್ಲನ್ನ ಇದ್ಯಾ? ಈ ಭಿಕ್ಷಕಂಗೆ ಬಿಸಿಲಲ್ಲಿ ಬಿಸಿ ಬಿಸಿ ಬಾತ್ ಮಾಡಾಕ್ತಿದ್ಯಾ? ಹಾಗೆಲ್ಲ ಹೇಳ್ಬಾರ್ದು ವೈಶಾಲಿ, ಇವ್ರ ನಮ್ ಮೇಲೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ ಗೊತ್ತಾ? ದೇವ್ರಾಗ ದೇವ್ರೆ ನಮ್ ಮನೆಗ್ ಹೋಗು ಅಂತ ಹೇಳಿ ಕಳ್ಸಿದ್ದಾರೆ. ಲೇ ಪಾರೋ, ಇದಕ್ಕೆ ನಾನಿರ ಪೆದ್ದು ಪಾರೋ ಅನ್ನೋದು ದೇವ್ರಿಗೆ ಏನ್ ಮಾಡಕ್ ಬೇರೆ ಕೆಲ್ಸನೇ ಇಲ್ವೇನೆ? ಅದು ಅಲ್ಲದೆ ಇಡೀ ಪ್ರಪಂಚದಲ್ಲಿ ದೇವ್ರಿಗೆ ಬೇರೆ ಯಾವ ಅಡ್ರೆಸ್ ಗೊತ್ತಿಲ್ವಾ? ಈ ಮನೆ ಅಡ್ರೆಸ್ ಗೊತ್ತಿರದ? ನೀರಾವರಿ ಯಾರಿಗ್ ಮೋಸ ಮಾಡ್ಬೇಕು ಅಂತ ಬಂದಿದ್ಯಾ? ಯಾಕಕ್ಕ ಹಿಂಗ ಅಂತೀರ ನೀವು? ಅಕ್ಕ ಅವ್ರ ಋಣ ತೀರ್ಸಕ್ಕಾಗುತ್ತಾ? ಅದಕ್ಕೆ ಈ ಶರ್ಟ್ ತಂದಿದ್ದೀನಿ. ಇಲ್ಲ ಅಣ್ಣವ್ರಿಗೆ, ಈ ಶರ್ಟ್ ನ ತಪ್ಪದೆ ಹಾಕೊಂಡ್ರೆ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಚಾನ್ಸ್ ಬರುತ್ತೆ. ನನ್ ಪತಿ ಪರಮೇಶ್ವರ್ ಹಂಗೆ ಸಿನಿಮಾದಲ್ಲಿ ಚಾನ್ಸ್ ಸಿಗುತ್ತಾ? ನಾನು ಕೇದಾರ್ನಾಥ್ ಕಡೆ ದರ್ಶನ ಮಾಡ್ಕೊಂಡ್ ಬಂದಿರೋದು, ನನ್ ಮಾತು ಸುಳ್ಳಾಗಕ್ಕಿಲ್ಲ, ಬೇಕಾದ್ರೆ ನೀವೇ ನೋಡಿ. ತೆಲುಗು ಸಿನಿಮಾ ಸೂಪರ್ ಸ್ಟಾರ್ ಒಬ್ರು ಇಂಥ ಶರ್ಟ್ ಹಾಕಿದ್ದಕ್ಕೆ ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದು. ಹಂಗೆ ನಮ್ಮ ಪರಮೇಶ್ವರ್ ನಾನು ಇಂಥ ಶರ್ಟ್ ಹಾಕೊಂಡು ಯಾವ್ದಾದ್ರು ದೊಡ್ಡ ಡೈರೆಕ್ಟರ್ ಕಣ್ ಕಾಣಿಸ್ಕೊಂಡ್ರೆ ಅವರು ಸೂಪರ್ ಸ್ಟಾರ್ ಆಗ್ತಾರಕ್ಕ. ಪ್ರಮಾಣ ಮಾಡಿ ಹೇಳ್ತೀನಿ, ಅಣ್ಣವ್ರಿಗೋಸ್ಕರ ಬೇಕಾದ್ರೆ ನಾನೇ ಒಂದು ಫಿಲಮ್ ಪ್ರೊಡ್ಯೂಸ್ ಮಾಡ್ತೀನಿ. ನಂದು ವಾರ್ ಕಲೆಕ್ಷನ್ 15,000 ರೂಪಾಯಿ, 400 ಬ್ಯಾಗ್ ಇದೆ. ಆ ದುಡ್ಡಲ್ಲಿ ಒಂದ್ ಸಿನಿಮಾ ತೆಗಿಬೇಕು. ನನ್ ಮುಂದಿನ ಮನೆಗೆ ಬಿಟ್ಟ ಹೋಗ್ಬೇಕು, ಬರ್ತೀನಿ. ವೈಶಾಲಿ ಅವ್ರೆ, ದಾವಣಗೆರೆಯಲ್ಲೂ ಒಬ್ಬ ಬಜ್ಜಿ ಇದೇ ರೀತಿ 1,000 ರೂಪಾಯಿನ ಮೂಟೆಲ್ ಕಟ್ಟಿ ಬಚ್ಚಿಟ್ಟಿದ್ಲು. ಇದು ಒಳ್ಳೆ ವ್ಯಾಪಾರನೇ. ಹಾಗಿದ್ರೆ ನಾಳೆಯಿಂದ ನಿನ್ ಗಂಡನ್ ಕಳ್ಸ್ಬಿಡು. ನಿಮ್ಗೋಸ್ಕರ ಏನೋ ತಂದಿದ್ದೀನಿ. ಏನ್ ತಂದಿದ್ಯಮ್ಮ? ಪ್ರೆಸೆಂಟೇಶನ್? ಇಲ್ಲ, ಪೊಲೀಸ್ ಸ್ಟೇಷನ್. ಅಂಕಲ್, ಯಾರಾದ್ರೂ ಏನಾದ್ರು ಕೊಡ್ತಾರೆ ಅಂದ್ರೆ ಅದು ಪ್ರೆಸೆಂಟೇಶನ್. ಇದು ಕಡ್ಡಾಯ ಇಂಟಿ ವಿಷಯ. ಮತ್ತೆ ಅಲ್ಲಿ ಏನಾಗ ಬರ್ತೀಯ? ಚಿಕ್ಕ ಹುಡುಗಿ, ಸರಿ ಬಾ. ನಿಮ್ಗೋಸ್ಕರ ಡ್ರೆಸ್ ತಗೊಂಡ್ ಬಂದಿದ್ದೀನಿ. ಇದನ್ನ ಹಾಕೊಂಡ್ರೆ ನೀವು ಮೇಲೆ ಕೊಟ್ಟೋಗ್ತೀರಾ? ಮೇಲಕ್ಕೆ ಮೇಲಕ್ಕೆನಾ? ಕೇಳ್ಸ್ಕೊಂಡಿನಮ್ಮ ಹೆಂಗಂತಳೆ? ಗಂಡ ಹೆಂಡತಿ ವಿಷಯ ನನ್ಗೆನಕ್ಕೆ? ಮೇಲಕ್ಕೆ ಕಲರಿ ಈ ಮೇಲಕ್ಕೆ. ಓ, ಈ ಮೇಲಕ್ಕೆ? ಲೇ ಮಂಜ, ಹೆಂಗೆ ನಮ್ಮ ಹೆಂಡತಿ? ಇದನ್ನ ನೀವು ಒಂದ್ ವಾರ ಬಿಡದೆ ಹಾಕೊಳ್ಬೇಕು ಆಯ್ತಾ? ಹೂನಮ್ಮ, ಹಾಕೊಳ್ತೀನಿ ಅಂತ ಪ್ರಾಮಿಸ್ ಮಾಡಿ. ಅಯ್ಯೋ, ನಿಮ್ ಪ್ರಾಮಿಸ್ ಮಾಡ್ತಿದ್ದೀನಮ್ಮ, ಹಾಕೋತೀನಿ. ಏನ್ ಫ್ಯಾಷನ್ ಇದು? ಚಿಂದಿ ಚಿತ್ರ ಅನ್ನ ಫ್ಯಾಷನ್. ಹಾಕೊಂಡ್ರ ಪರಿಸ್ಥಿತಿನೂ ಅದೇನಾ? ಹಾಗೆಲ್ಲ ಹೇಳ್ಬಾರ್ದು. ಇದು ಎಷ್ಟು ಕಲರ್ಫುಲ್ ಆಗಿದೆ ಗೊತ್ತಾ? ಅಲ್ಲಲ್ಲಿ ಕಲರ್ ಕಲರ್ ಪ್ಯಾಚಸ್, ಈ ನೆಟ್ಟೆ ಡ್ರೆಸ್ ಬರುತ್ತಲ್ರಿ ಆ ತರ ಹೋಲ್ ಎಲ್ಲ ಇದೆ ಗೊತ್ತಾ? ಓಹೋ, ತೂತಾ
ರೀ ಇದನ್ನ ನೀವು ಹಾಕೊಂಡ್ರೆ ದೊಡ್ಡ ಹೀರೋ ಆಗ್ಬಿಡ್ತೀರಂತೆ. ಹೌದಾ? ಇದನ್ನ ಯಾರಮ್ಮ ನಿನಗೆ ಕೊಟ್ಟಿದ್ದು? ಏನಮ್ಮ ಈ ಶರ್ಟ್ ಹಿಂಗಿದೆ, ಭಿಕ್ಷುಕ ಹಾಕ್ತಂಗಿದೆ. ಅಯ್ಯೋ ನಾನು ಹಾಕೊಳ್ಳಲ್ಲಮ್ಮ ಈ ಶರ್ಟ್ನ. ಅಯ್ಯೋ ನಾನು ಹಾಕೊಳ್ಳಲ್ಲ ಹಾಕೊಳ್ಳಲ್ಲ ನಿಜವಾಗ್ಲೂ ಹಾಕೊಳ್ಳಲ್ಲ. ಎಲ್ಲೆಲ್ಲ ಹುಡುಕ್ಬೇಕು, ಇಲ್ಲೇ ಇದೆಯಲ್ಲೋ. ಪರ್ಮು ಅಂಕಲ್ ಯಾಕೆ ಹೀಗೆ ವಿಚಿತ್ರವಾಗಿ ಆಡ್ತಿದ್ದೀರಾ? ಅಯ್ಯೋ ಇನ್ನೇನಮ್ಮ, ಮತ್ತೆ ಈ ಶರ್ಟ್ ಹಾಕೊಂಡು ಮೈಕೈ ಎಲ್ಲ ಕಡಿತಾ ಇದೆ. ಅದ್ರಲ್ಲಿ ಡೌಟೇ ಇಲ್ಲ ಬಿಡಿ, ಕೊಟ್ಟಿರೋದು ಭಿಕ್ಷುಕ ತೊಟ್ಟಿ ಬ್ರ್ಯಾಂಡು, ಮೈ ಎಲ್ಲ ಕಡ್ದೆ ಕಡಿಯುತ್ತೆ. ಅಣ್ಣಯ್ಯ ಈ ಸ್ಥಿತಿ ಬರಬಾರ್ದು ಅಂತ ದಿನಾ ದೇವ್ರಿಗೆ ಎಳ್ಳೆಳ್ಳು ಊದ್ಬತ್ತಿ ಹತ್ತಿದ್ದ. ಪಾಪ ದೇವ್ರೇ ಈ ಕಾಸ್ಟ್ಯೂಮ್ ಹಾಕ್ಸ್ಬಿಟ್ಟಿದ್ದಾನೆ. ನಟ ಭಯಂಕರ ಪರಮೇಶ್ವರ ನಮ್ಮ ಮನೆಯನ್ ಸ್ಥಿತಿ ಯಾಕೆ ಹಿಂಗಾತು ಅಂತ ನೋಡ್ತಾ ಇದ್ದೀನಿ. ಅಯ್ಯೋ ಯಾಕೋ ಹಿಂಗ್ ಕೇಳ್ತೀಯಾ? ನನ್ನ ಪರಿಸ್ಥಿತಿ ಪಾಯಸ ಹೇಗೆ ಕಥ ಕಳುವಾಗಿ ಚಾರು ಚಕ್ಲಿ ಆಗಿ ಸ್ಥಿತಿ ಚಾಪಾತಿ ಆಗ್ಬಿಟ್ಟಿದೆ ಕಣು. ಪರಮಂಕಲ್ ನೀವ್ ಇಷ್ಟೊಂದು ಬೇಜಾರು ಮಾಡ್ಕೊಳ್ಳೋ ಹಾಗಿದ್ರೆ ಮನೇಲೆ ಇರ್ಬೇಕಿತ್ತಪ್ಪ. ಅಯ್ಯೋ ಎಲ್ಲ ಗೊತ್ತಿದ್ದು ಕೇಳ್ತಿಲ್ಲಮ್ಮ, ಈ ಶರ್ಟ್ ಹಾಕೊಂಡ್ರೆ ನಿಮ್ಗೆ ತುಂಬಾ ಒಳ್ಳೇದಾಗುತ್ತಂತೆ. ಯಾರಾದ್ರೂ ಈ ಒಂದು ಸ್ಟೈಲ್ ಅಲ್ಲಿ ನೋಡ್ಬಿಟ್ರೆ ನಾನು ಟಾಪ್ ಮೇಲೆ ಹೋಗ್ಬಿಡ್ತೀನಿ. ಟಾಪ್ ಬೇರೆ ಮೇಲ್ ಬೇರೆನಾ? ಮೇಲ್ ಬೇರೆ ಫಿಮೇಲ್ ಬೇರೆ ಸುಮ್ಮನೆ ಇರಮ್ಮ. ಅಣ್ಣಯ್ಯ ಯಾರ ಕಣ್ಣಿಗೆ ಬೀಳ್ತೀಯ ಇಲ್ಲೋ ಆ ಹುಚ್ಚನ ಕಣ್ಣಿಗಂತೂ ಬೀಳ್ತೀಯ. ಏನಣ್ಣಯ್ಯ ನಿನ್ ಶರ್ಟಿಂಗ್ ಮ್ಯಾಚಿಂಗಿಗೆ ಚಪ್ಪಲ್ ಹಾಕ ಬತ್ತವನೆ. ಶರ್ಟು ಚಪ್ಪಲಿ ಮ್ಯಾಚಿಂಗ್ ಮ್ಯಾಚಿಂಗ್. ಏ ಶರ್ಟ್ ಕೊಡೋ. ಏಯ್ ಯಾಕೆ ಕೊಡ್ಬೇಕು? ಬಾ ಏ ನಂದು ಶರ್ಟ್ ಕೊಡೋ. ನಿಂದ ಶರ್ಟ್ ತಾನೆ ಕೊಡ್ತೀನಿ ಅಣ್ಣ. ಕೊಡು ಕೊಡು ಕೊಡು. ಪ್ಯಾಂಟ್ ಬೇಕಾ? ಪ್ಯಾಂಟ್ ದಪ್ಪ ಇಲ್ಲಿ ನೋಡು ಎಷ್ಟು ಚೆನ್ನಾಗೈತೆ ಗಾಳಿ ಆಡ್ತೈತೆ. ಆಯ್ತು ಕೊಡ್ತೀನಿ ಕೊಡ್ತೀನಿ ಅಣ್ಣ. ಅದೇನು ಅಂದ್ರೆ ನಾನು ನಟ ಭಯಂಕರ ಪರಮೇಶ್ವರ, ನಡು ರೋಡಲ್ಲಿ ಬಟ್ಟೆ ಬಿಚ್ಚಿದ್ರೆ ಮಾನ ಮರ್ಯಾದೆ ಹೋಗುತ್ತೆ, ಹಾಗಾಗಿ ಸೈಡ್ಗೆ ಹೋಗಿ ಬಿಚ್ಚಿ ತಂದು ಕೊಡ್ತೀವಿ. ಇಲ್ಲೇ ಕಾಯ್ತಾ ಇರೋ. ತಂದು ಕೊಡ್ಬೇಕು? ತಂದು ಕೊಡ್ತೀನಿ. ಬಂದೆ ಬಂದೆ ಏನ್ ನೋಡ್ತೀಯ? ನಿನ್ ಶರ್ಟ್ ಹಾಕೊಂಡು ಅವ್ನು ಓಡ್ತಾ ಇದ್ದಾನೆ. ನೀನು ಒಬ್ನೇ, ಅವ್ನ ನೀನ್ ಹೊಡೆದಾಕ್ ಬಿಡ್ತಾನೆ. ನಾವು ಇಬ್ರು ಅವನ್ನ ಹೊಡೆದು ಶರ್ಟ್ ಇಸ್ಕೊಂಡ್ ಬರ್ತೀವಿ. ಇಲ್ಲೇ ಇರೋ ಕರೆಕ್ಟಾ? ಪರಮವ್ರ ಏನ್ರಿ ನಿಮ್ ಅವತಾರ? ನೀವು ನೋಡಿದ್ರ ಟಿವಿ ಒಳಗ ಪಿಕ್ಚರ್ ಒಳಗ ಕಾಣಿಸ್ಕೊಳ್ಳೋರು ಹೆಂಗಿರ್ಬೇಕು? ಏ ನಾನಿನ್ನು ಹೆಂಗಮ್ಮ, ಹೆಂಗಿದ್ರು ನಡೆಯುತ್ತೆ ನೋಡ್ರಿ. ಮೊದ್ಲು ಅರ್ಬಿ ಬಿಚ್ಚ ಹಾಕ್ರಿ, ನೀವ್ ಹಿಂಗಿದ್ರ ನನಗ ಅವಮಾನ. ನಿನಗೆ ಯಾಕಮ್ಮ ಅವಮಾನ? ಹಗ್ಲೆಲ್ಲ ನಾ ಅದಸುರ ಕೇಳಕ್ ನಾ ನಿಮ್ ಮನೆಗ್ ಬರ್ತಿರ್ತೇನೆ. ಜನ ನೋಡ್ದವ್ರು ಈಕಿ ಭಿಕ್ಷುಕಿ ಮನೆಗ್ ಹೋಗ್ಕಳ, ಈಕಿನ ಭಿಕ್ಷುಕಿ ಇರ್ಬೇಕು ಅನ್ಕೋತಾರ. ಅಯ್ಯೋ ನೀನ್ ಸರಿ ಹೇಳ್ದೆ ಸುಮ್ನೆ ರಮ್ಮ, ನಾನು ಒಂದು ವಾರ ಈ ಶರ್ಟ್ ನ ತೆಗಿಯಂಗಿಲ್ಲಂತೆ. ಯಾರ್ರಿ ಹೇಳಿದ್ದು? ನಮ್ ಮನೆ ಬರ್ತಾನ ನೀರಾವರಿ, ಅವನೇ ಹೇಳಿ. ಏನ್ರಿ ಪರಮಾವ್ರ ಭಿಕ್ಷುಕರ್ ಮಾತೆಲ್ಲ ಕೇಳ್ತಿರಲ್ರಿ. ಏನಿದು ಗಮ ಗಮ ವಾಸನೆ? ಸೂಪರ್ ಹೆಂಗ ಕಳಿಸಿರ ಕಣ, ಈ ಶರ್ಟ್ ನೋಡಕ್ಕೆ ನಮ್ ಕಡೆಯವ್ರು ಒಂದ್ ತಿಂಗಳು ತಗೊಂಡ್ರು. ಸ್ಪೆಷಾಲಿಟಿ ಏನೈತಪ್ಪ ಈ ಡ್ರೆಸ್? ಹತ್ತಾರು ಶರ್ಟ್ ನ ಪೀಸ್ ಮಾಡಿ ಒಟ್ಟು ಸೇರಿಸಿ ಹೊಲ್ದಿರೋದು. ಅಣ್ಣವರು ಈ ವರ್ಷದಲ್ಲ ನಾಳೆ ದೊಡ್ಡ ಸೂಪರ್ ಸ್ಟಾರ್ ಆಗ್ಬೇಕು ಅನ್ಬಿಟ್ಟು ಈ ಶರ್ಟ್ ನ ಹೊಲ್ದಿರೋದು. ಎಲ್ಲ ಸರಿ, ಮೈ ಎಲ್ಲ ಕಡಿತಾ ಇದೆಯಲ್ಲ. ಹಾಕೊಂಡಾಗ ಹಂಗೆ ಆಗುತ್ತೆ, ಬರ್ಬರ್ತಾ ಸರಿ ಹೋಗುತ್ತೆ, ಏನು ತೊಂದರೆ ಆಗೋದಿಲ್ಲ.
ಯಾವುದೇ ಕಾರಣಕ್ಕೂ ಈ ಶರ್ಟ್ ನಾ ತೆಗಿಬಾರ್ದು. ಪರಮ ಅವ್ರ ಈ ಅವತಾರದಾಗ ನೋಡಕ್ ನನಗಂತೂ ಇಷ್ಟ ಇಲ್ರಿ. ಮಾಡ್ಲೇ ಪರಮ, ಹೋಗಿ ಹೋಗಿ ಭಿಕ್ಷುಕನ ಹತ್ರ ಬಿಟ್ಟಿ ಶರ್ಟ್ ತಗೊಂಡಿದ್ಯಲ್ಲ, ಏನಾದ್ರೂ ಸ್ವಲ್ಪ ದುಡ್ಡು ಕೊಡು. ಏನಿದು ಮದುವೆ ಇನ್ವಿಟೇಷನ್ ಕಾರ್ಡ್ ಬಿಟ್ಟಂಗ 500 ರೂಪಾಯಿ ನೋಟು. ಇನ್ನು 6 ತಿಂಗಳು ಈ ಕಡೆ ತಲೆ ಹಾಕಬಾರ್ದು, ತಲೆ ಹಾಕಿದ್ರೆ ತಲೆ ತೆಗೆದು. ಆದ್ರೆ ಅಣ್ಣ ಸಿನಿಮಾದಲ್ಲಿ ಚಾನ್ಸ್ ಸಿಗೋವರೆಗೂ ಈ ಶರ್ಟ್ ನ ಬಿಚ್ಚಲೇಬಾರ್ದು. ಡೈರೆಕ್ಟರ್ ದೇವಕುಮಾರ್ ಬರ್ತಾರೆ. ಅದೇ ಫ್ಲಾಪ್ ಪಿಕ್ಚರ್ ಕೊಟ್ಟಿದ್ರಲ್ಲ, ಹೇಳ್ಬಿಡು ಹೊಸ ಪಿಕ್ಚರ್ ಕೊಡ್ತಾರೆ. ಅಯ್ಯೋ ಮಾಡ್ಲಿ ಬಿಡೋ. ಅಲ್ಲ ಕಣೋ, ಈ ವೇಷದಲ್ಲಿ ಅವ್ರ ಮುಂದೆ ಹೋಗಿ ನಿಂತ್ರೆ ನನ್ನ ಮಾನ ಮರ್ಯಾದೆ ಏನಾಗ್ಬೇಕು? ಮಂಜು ಬೇಡ ರೀ, ಎಂತ ಮಹಾರಾಜ ಬಂದ್ರು ಅಷ್ಟೇ, ಮಹಾನ್ ಡೈರೆಕ್ಟರ್ ಬಂದ್ರು ಅಷ್ಟೇ, ನೀವು ಇದೇ ಅವತಾರದಲ್ಲಿ ಇರ್ಬೇಕು. ನೀವೇನಾದ್ರು ಈ ಡ್ರೆಸ್ ನ ಬಿಚ್ಚಿದ್ರೆ ನಾನು ಹುಬ್ಳಿ ಹೊರಟೋಗ್ಬಿಡ್ತೀನಿ ಅಷ್ಟೇ. ಏನಿಲ್ಲ, ಒಂದು ಹೊಸ ಸಬ್ಜೆಕ್ಟ್ ಫಿಲಂ ಮಾಡೋಣ ಅನ್ಕೊಂಡು ಅದಕ್ಕೆ ನೀವೇ ಸೂಟಬಲ್ ಹೀರೋ ಅನ್ಕೊಂಡು ನಿಮ್ಮನ್ನ ಹುಡುಕ್ತೀನಿ. ಸೂಪರ್ ಶರ್ಟ್ ಸಖತ್ತಾಗಿದೆ. ಈ ಟಾಪ್ ಆಂಗಲ್ ನೋಡಿದ್ರೆ ಒಳ್ಳೆ ಸೂಪರ್ ಸ್ಟಾರ್. ಒಂದ್ ನಿಮಿಷ ಸರ್, ಪರಿಬೋಳು ಪರಿಬೋಳು. ಈ ಆಂಗಲ್ ನೋಡಿದ್ರೆ ಕ್ರೇಜಿ ಸ್ಟಾರು. ಯಾರೇ ನೀನು ರೋಜಾ ಹೂವೆ, ಯಾರೇ ನೀನು ಪಲ್ಲಿಗೆ ಹೂವೆ. ಯೋ ಆಂಗಲ್ ನೋಡಿದ್ರೆ ರೆಪಲ್ ಸ್ಟಾರ್ ತರ ಕಾಣ್ತೀರ. ನಾನು ಯಾರು, ಯಾವ ಊರು ಅಂತ ಇಲ್ಲಿ ಬಲ್ಲೋರಿಲ್ಲ. ಏನ್ ಟ್ಯಾಲೆಂಟು, ಏನ್ ಟ್ಯಾಲೆಂಟು ನಿಮ್ಮಲ್ಲಿ. ಸರ್, ನೀವು ಲಾಸ್ಟ್ ಟೈಮ್ ಮಾಡಿದ ಪಿಕ್ಚರ್ 4 ವಾರ ಓಡ್ತಂತೆ. 4 ವಾರನ? ನನಗೆ ಗೊತ್ತಿಲ್ವಲ್ಲ. ಅದೇ ಸರ್, ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ, 4 ವಾರ. ಫ್ಲಾಪ್ ಆಯ್ತಂತಲ್ಲ ಸರ್. ಏನಾಯ್ತು ಪರಮೇಶ್, ಈ ಫ್ಲಾಪ್ ಮಾಡಿದ ವ್ಯಕ್ತಿ ಕೈಗುಣ ಸರಿ ಇರ್ಲಿಲ್ಲ, ಅದಕ್ಕೆ ಫಿಲಂ ಫ್ಲಾಪ್ ಆಯ್ತು. ಸರ್, ನೆಕ್ಸ್ಟ್ ಪಿಕ್ಚರ್ ಫ್ಲಾಪ್ ಮಾಡೋದು ಕೈಗುಣ ಸರಿ ಇಲ್ಲ ಅಂದ್ರೆ ಈ ಸಲ ಕ್ಲಾಪೆ ಮಾಡಿಸಲ್ವಲ್ಲ. ಕ್ಲಾಪೆ ಮಾಡಿಸಲ್ವಾ? ಇಲ್ಲ, ಈಗೆಲ್ಲ ಡಿಜಿಟಲ್ ಯುಗ ರೀ. ಸರಿ ಬಿಡಿ ಸರ್, ಅದೇನೋ ಒಂದು ವಿಷಯ ಕೇಳ್ಬಿಟ್ಟೆ. ಏನು? ಸಂಕೋಚದ ಕೇಳ್ತಾ ಇದ್ದೀನಿ, ಬೇಜಾ ಮುಖ ಕೇಳಿ ಕೇಳಿ. ಪಿಕ್ಚರ್ ಫ್ಲಾಪ್ ಆಯ್ತು ಅಂತ ಹೇಳ್ಬಿಟ್ಟು ನಿಮ್ಮ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ತವ್ರ ಮನೆಗೆ ಹೋಗ್ಬಿಟ್ರಂತೆ. ಉಡಿ ಪರಮೇಶ್, ಅವಳು ತವ್ರ ಮನೆಗೆ ಹೋದ್ಮೇಲೆ ನನಗೆ ಅದೃಷ್ಟ ಕುಲಾಯಿಸಿ ಹೊಸ ಫಿಲಮ್ಗೆ ಬುಕ್ ಆಗಿದ್ದು. ನೋಡಿ ಪರಮೇಶ್ ಅವರೇ, ನಿಮ್ಮ ಟ್ಯಾಲೆಂಟ್ ಬಗ್ಗೆ ನನಗೆ ನಂಬಿಕೆ ಇದೆ, ಆದರೂ ಪ್ರಾಕ್ಟಿಕಲ್ ಆಗಿ ನೋಡ್ಬೇಕಲ್ಲ. ನಿಮ್ಮಲ್ಲಿ ಏನೇನು ಟ್ಯಾಲೆಂಟ್ ಇದೆ ನೋಡ್ಬೇಕು. ಆಯ್ತು ಸರ್, ನಾನು ಅಲ್ಲಿ ಕೂತ್ಕೊಂಡು ನೋಡ್ತೀನಿ. ನೋಡಿ ಸರ್, ಸರ್ ಮೊದಲನೇ ಸರಿ ಯಾರು ಮಾಡಲಿ? ಇನ್ಯಾರ್ದ್ರಿ ಮಾಡ್ತೀರಾ? ಮೊಟ್ಟ ಮೊದಲಿಗೆ ಕನ್ನಡ ಚಿತ್ರರಂಗದ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವ್ರ ತರ ಮಾಡಿ. ಅಣ್ಣವ್ರದ್ದು ನಿರ್ದೇಶಕ್ರಿ, ಸಂವಿಧಾನದ್ದು ಬಹಳ ಮುಖ್ಯ, ಅದನ್ನು ನಾವು ವ್ಯರ್ಥ ಮಾಡಬಾರ್ದು. ಏನತ್ತೀರಾ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಕರಾಟೆ ಕಿಂಗ್ ಶಂಕರ್ನಾಗ್ ಸರ್. ನಿರ್ದೇಶಕರ, ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನನಗೆ. ಅದನ್ನು ವ್ಯರ್ಥ ಮಾಡೋಕ್ಕೆ ನಾನು ಸುಮ್ಮನೆ ಬಿಡಲ್ಲ. ದಟ್ ಇಸ್ ಸಾಂಗ್ಲಿಯ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್ ಪರಮೇಶ್, ಒಳ್ಳೆ ಪರ್ಫಾರ್ಮೆನ್ಸು. ಅದಕ್ಕೆ ನನ್ನ ಸಬ್ಜೆಕ್ಟ್ಗೆ ನೀವೇ ಸೂಟಬಲ್ ಅಂತೂ ನಿಮ್ಮ ಮನೆಗೆ ಬಂದಿರೋದು. ನಾಳೆ ನಮ್ಮ ಪ್ರೊಡ್ಯೂಸರ್ ಆನಂದ್ ತೀರ್ಥ ಅವ್ರ ಜೊತೆ ಬಂದು 25 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡ್ತೀನಿ. 25 ಲಕ್ಷ ಅಡ್ವಾನ್ಸೇನಾ? ನನ್ನ ಪೇಮೆಂಟ್ ಸರ್ 1 ಕೋಟಿ. ಏನಾತ್ರಿ, ಹೋಳಿ ಹುಣ್ಣ ಕಾಮಣ್ಣ ಸುಟ್ಟಾಗ ಲಭ ಲಭ ಅಂತ ಹೋಯ್ಕೋತಾರ, ಹಂಗ ಹೋಯ್ಕೊಳಕತ್ತಿರಲ್ಲ. ಶಿವಾನಿ, ನನ್ ಕಷ್ಟ ನಿನ್ಗೇನ್ ಗೊತ್ತಾಗ್ಬೇಕು? ಆ ಭಿಕ್ಷುಕ ಕೊಟ್ನಲ್ಲ ಹಂಗೆ ತರ್ಸಿದ್ದಕ್ಕೆ ಪರಮೇಶ್ವರ್ ಅವ್ರಿಗೆ ಒಂದು ದೊಡ್ಡ ಸಿನಿಮಾದಲ್ಲಿ ನಾಯಕನಾಗಿ ಅವಕಾಶ ಸಿಕ್ಕ. ಅದು ಅಲ್ದೆ 1 ಕೋಟಿ ಸಂಭಾವನೆ. 1 ಕೋಟಿ ರೂಪಾಯಿನ ಹಂಗೆ ಸಲುವಾಗಿ ಏನ್ ಇರ್ಲಿಕ್ಕಿಲ್ರಿ. ಪರಮ ಅವ್ರ ಹತ್ರ ಟ್ಯಾಲೆಂಟ್ ಐತಿ, ಅದಕ್ ಸಿಕ್ಕಿರ್ಬೋದು. ಯಾಕೆ ಪ್ರತಿಭೆ ಇಷ್ಟು ದಿನ ಇರ್ಲಿಲ್ವಾ? ಮುಂಚೆ ಸಿಕ್ತಿತ್ತು, ಇವಾಗ ಯಾರು ಸಿಗ್ಬೇಕು? ಹಂಗಂತೀರಿ? ಹಂಗಂದ್ರೆ ಪರಮ ಅವ್ರಿಗೆ ಹೇಳಿ ಆ ಶರ್ಟ್ ಇಸ್ಕೊಂಡು ನಾನು ಹಾಕೋತೀನಿ. ಯಾಕೆ? ಮೋಸ್ಟ್ಲಿ ಕಳೆದೋಗಿರೋ ನಾದಸ್ವರ ಸಿಕ್ಕರು ಸಿಗ್ಬೋದು. ನಾದಸ್ವರ, 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 ಅದ್ ಸಿಗೋದಿಲ್ಲ, ಬಿಡೋದಿಲ್ಲ. ರುಕ್ಮಿಣಿ ಅವ್ರು ನೀವ್ ಹಿಂಗೆಲ್ಲ ಮಾತಾಡ್ಬೇಡ್ರಿ. ನಾದಸ್ವರ ಇಲ್ಲ ಅಂತ ಹೇಳಿ ಇವತ್ತಿಂತ ನನ್ನ ಮನೆಗೆ ಯಾವ ಮಂಗಳ ಕಾರ್ಯನೂ ನಡೆದಿಲ್ಲ. ನನ್ ಮದ್ವೆ ಆಗಿಲ್ಲ ಅಂತ ಅವತ್ತಿಂದ ಇವತ್ತಿಂತ ಈ ಮನೆಗೆ ಅಡ್ಡಾಡಕತ್ತೀನಿ. ಇಲ್ಲ ಇಲ್ಲ, ನಾನ್ ಕೊಡಲ್ಲ, ನಮ್ಗೆ ಬೇಕು. ನೀವು ಕೊಡಂಗಿಲ್ಲ ಅಂದ್ರೆ ನಿಮ್ ಶರ್ಟ್ ಅಲ್ಲ, ನನ್ನ ಪರಮ ಅವ್ರು ಹೇಳಿ ಇಸ್ಕೋತೇನೆ. ಪರಮೇಶ್ವರ್ ಅವ್ರು ತರ್ಸಿದಾರಲ್ಲ ಅಂಗಿ, ಅದ್ ನನಗ್ ಬೇಕು. ಲಟ್ಟೆ ಪುಸ್ಕಿ ನಿಮ್ಗೆ ಕೊಡ್ಬೇಕು, ನಿಮ್ಮಿಂದ ತಾನೇ ನಾವು ಬೀದಿಗೆ ಬಂದಿದ್ದು. ಅದಕ್ಕೆ ನೀವ್ ನಮ್ಗೆ ಅಂಗಿನ ಕೊಡಿಸ್ಲೇಬೇಕು. ನಾನು ಅದನ್ನ ನಮ್ಮ ಯಜಮಾನ್ರಿಗೆ ತರ್ಸಕ್ ಹೇಳ್ತೀನಿ.
ನಿನ್ ಗಂಡನ್ ಹಾಕ್ ಕಳ್ಸು. ಪಾರೋರ ಅವ್ರಕ್ಕಿಂತ ಮುಂಚೆ ಆ ಶರ್ಟ್ ಬೇಕು ಅಂದಿದ್ ನಾನು. ಹೌದು ಶಿವಾನಿ, ಬೇಜಾರ್ ಮಾಡ್ಕೋಬೇಡ ಆಯ್ತಾ. ಒಂದ್ ಕೆಲ್ಸ ಮಾಡೋಣ, ನೀರಾವರಿಗೆ ನನ್ ಹತ್ರ ಇರೋ ಖರ್ಚಿಟ್ನ ಕೊಟ್ಟು ಚಿಕ್ಕ ಮಕ್ಳು ಸೈಜ್ ಗೆ ಒಂದ್ ಶರ್ಟ್ ಹಾಕೊಂಬಾ ಅಂತ ಹೇಳ್ತೀನಿ. ಸಣ್ಣ ಪಾಪು ನಾ ಯಾರ್ರಿ ನೀನ? ಎಲ್ಲಾ ದುಡ್ಡು ಕೋ, ನಾನು ಹೋಗಿದ್ದ ಏರಿಯಾದಲ್ಲಿ ಏನು ಕಲೆಕ್ಷನ್ ಆಗ್ಲಿಲ್ಲ ಕಣಕೋ, ತುಂಬಾ ಹೊಟ್ಟೆ ಸಿತೈತೆ. ಸರಿ, ಯೋಚನೆ ಮಾಡ್ಬೇಡ ಕಣ್ಲ. ಇರು ಚಕ್ಕ, ಈ 200 ರೂಪಾಯಿ ಐತೆ, ಸಂದ ಕುಂಡ್ಬಿಟ್ಟು ಕ್ಯಾಮರಾ ನೋಡು. ಆಯ್ತಕ್ಕೋ. ಸರಿನಾ, ಸಂದಕ್ ಸಂಪಾದನೆ ಮಾಡೋ ಭಿಕ್ಷುಕರ ಹತ್ರ ಈ ದುಡ್ಡು ಹೆಂಗ್ ಕೀಳ್ತಾಳ ಈ ದೇವಕಿ. ಹಂಗೆಯ ಕಲೆಕ್ಷನ್ ಆಗ್ದಿರ ಭಿಕ್ಷುಕರಿಗೂ ದುಡ್ಡು ಫ್ರೀಯಾಗಿ ಕೊಡ್ತಾಳೆ. ತಕ್ಕ ಹೋಗೋಗು. ಆಯ್ತಕ್ಕೋ. ಹ್ಮ್, ನಿನ್ನಲ್ಲೇ ನೀರಾವರಿ ಭಿಕ್ಷುಕರು ದೊರ ಅನ್ಕೊಂಡ್ಬಿಟ್ಟಿದ್ಯಾ? ತಗಿ, ಇವತ್ತು ಅರ್ಧ ಭಾಗ ಕಲೆಕ್ಷನ್ ನನಗ್ ಬಂದ್ಬಿಡ್ಬೇಕು. ಇವತ್ತು 1,000 ರೂಪಾಯಿ ಕಲೆಕ್ಷನ್ ಆಗೈತೆ ಗೊತ್ತಾ? 1,000 ರೂಪಾಯಿ ಆಯ್ತು, 500 ರೂಪಾಯಿ ತಗಿ. ಮತ್ತೆ ಪೋಸಿ ಜಾಸ್ತಿ ಆಗಿಲ್ವಾ? ಕಂದಿಸು ತಗಿಯಲ್ಲ. ಅಯ್ಯೋ, ನಿನ್ನಲ್ಲೇ ಮೋದವಿ, ಕಣ್ಕಣಕ್ಕಿಲ್ವಾ ನಿಂಗೆ? ಹಂಗ್ ನೋಡ್ತಾ ಇದ್ಯಾ? ನನ್ನ ಹೆಸರು ದೇವಕಿ ಅಂತ, ಭಿಕ್ಷುಕರ ಸಂಘದ ಲೀಡ್ರು. ನೀವ್ ತುಂಬಾ ಸಂದಾಕಿದ್ದೀರಾ, ಈ ಶರ್ಟು ನಿಮ್ಗೆ ಸಂದ ಕಾಣಿಸ್ತಾ ಐತೆ. ಹೌದಾ? ನಮ್ದೇ ಬ್ರಾಂಡು. ನನ್ ಜೊತೆ ಒಂದೇ ಒಂದು ಸ್ಟೆಪ್ ಹಾಕ್ತೀರಾ? ಹೋಗಮ್ಮ ಸುಮ್ನೆ, ಭಿಕ್ಷುಕರ ಜೊತೆ ನಾ ಡ್ಯಾನ್ಸ್ ಮಾಡದ? ನಾನ್ ಯಾರು ಗೊತ್ತಾ? ಟಿವಿ ಸೀರಿಯಲ್ ಆಕ್ಟರ್ ಪರಮೇಶ್ ಗೊತ್ತಾ? ನಾನು ಟಿವಿಲ್ ನೋಡ್ತಾ ಇರ್ತೀನಿ ಅವ್ರನ್ನ. ಅವ್ರನ್ನ ಒಂದೇ ಒಂದ್ಸರಿ ನೋಡ್ಬೇಕು ಅಂತ ಆಸೆ. ನಾನು ಇರೋದೆ ಅವ್ರ ಮನೇಲಿ. ತುಂಬಾ ಸಂತೋಷ ಆಯ್ತು. ನನ್ ಕಿಮಾರಾಗೆ ಒಂದೇ ಒಂದು ಸ್ಮೈಲ್ ಕೊಡ್ತೀರಾ? ಸರಿ, ನನ್ ಫೋಟೋ ಯಾಕೆ ತಗೊಂಡೆ? ನಿನ್ನ ಲಗ್ನ ಆಗೋಣ ಅಂತ. ಏನಮ್ಮ ಮಾತಾಡ್ತಾ ಇದೀಯ ನೀನು, ಸುಮ್ಮನೆ ಹೋಗಮ್ಮ. ಅಯ್ಯೋ ನೀನ ಲೇ, ಹೋಯ್ತ್ಯಾ? ಹೋಗು. ನಿನ್ನ ಹೆಂಗ್ ಪಡ್ಕೋಬೇಕು ಅಂತ ಈ ದೇವಕ್ಕೆ ಗೊತ್ತೈತೆ. ಹೋಗೋಗು. ಯಾಕಪ್ಪ ಹಿಂಗಿದ್ದೀರಾ? ಏನು ಅಂತ ಹೇಳಿ. ಯಾರನ್ನಾದ್ರೂ ಪ್ರೀತಿಸ್ತಾ ಇದೀಯಾ? ಯಾರನ್ನ ನೋಡಿದ್ರು ಏನು ಇಷ್ಟನೇ ಆಗ್ತಿರ್ಲಿಲ್ಲ. ಒಂದ್ ಹುಡುಗನ್ ನೋಡಿದೆ, ಎಷ್ಟು ಚೆನ್ನಾಗಿದ್ದಾನೆ ಅಂದ್ರೆ, ಆಹೋ, ಸಿನಿಮಾ ಹೀರೋ ತರ ಇದ್ದಾನೆ. ನನ್ ಮದ್ವೆ ಮಾಡ್ಕೊಂಡ್ರೆ ಅದೇ ಹುಡುಗನ್ನೇ ಆಗೋದು. ಏನ್ ಮಾಡ್ಲಿ ನಾನೀಗ? ಅಕ್ಕ, ನೀನ್ ಇಷ್ಟಪಟ್ಟ ಲೈಕ್ ಬಿಡಕ್ಕ, ಮನೆಗೆ ಹೋಗೋ ಹುಡುಗನ್ ಒಪ್ಸೂರ್ ಆಯ್ತು. ಅವ್ನ್ ನಾನು ಒಪ್ತಾನೆ ಅಂತೀಯಾ? ಒಪ್ತೇನಕ್ಕ, ನೀನು ಒಳ್ಳೊಳ್ಳೆ ಬಟ್ಟೆ ಹಾಕ್ರು ಸೂಪರ್ ಆಗಿ ಕಾಣಿಸ್ತೀಯಾ. ಯಾರಕ್ಕ ನಿಮ್ ಮನ್ಸ್ ಕದ್ದೋನು? ಒಂದ್ ನಿಮಿಷ ಇರು, ಈ ಮೊಬೈಲ್ ಎಲ್ಲ ಐತೆ ನೋಡಿ. ಇವನಾ ಪರಮೇಶ್ವರ್ ಮನೇಲಿದ್ದಾನೆ ಇವನು? ಹೌದು, ನಾನು ಅವನ್ನೇ ಮದ್ವೆ ಆಗ್ಬೇಕು. ಏ, ಈ ಅಪ್ಪಂಗ ಆಲೇ ಮದ್ವೆ ಆಗೈತೆ. ಮದ್ವೆ ಆಗಿದ್ಯಾ? ಆಗಿದ್ರೆ ಆಗ್ಲಿ ಬಿಡು, ನನ್ನ ಕಟ್ಕೊಳ್ಳಿ. ಯಾಕೆ ಇಬ್ಬಿಬ್ರನ್ನ ಕಟ್ಕೊಂಡಿರೋರು ಸಂದಾಕಿಲ್ವಾ? ದೇವನ್ ದೇವತೆಗಳೇ ಎರಡೆರಡು ಮದ್ವೆ ಮಾಡ್ಕೊಂಡವ್ರೆ, ನನ್ನನ್ನು ಕಟ್ಕೊಳ್ಳಿ ಬಿಡು. ಆಯ್ತಕ್ಕ, ಮದ್ವೆ ಆಗು. ಸರಿ, ನಾಳೆನೆ ನಾವೆಲ್ಲ ಅವ್ರ ಮನೆಗೆ ಹೋಗೋಣ. ಬಾರೋ, ಯಾರೋ ಭಿಕ್ಷುಕರು ಬಂದಿದ್ದಾರೆ ಬಾರೆ. ಅನ್ನಿಸ್ತಾ ಇಲ್ವಲ್ಲ, ಯಾರು ಅಂತ ಗೊತ್ತಾಗ್ಲಿಲ್ಲ. ಕುತ್ಕೊಳ್ಳಿ, ಮಾತಾಡೋಣ. ಪರವಾಗಿಲ್ಲ ಪರವಾಗಿಲ್ಲ, ನಾವ್ ಇಲ್ಲೇ ಕುತ್ಕೋತೀವಿ. ಯಾರು ನೀವೆಲ್ಲ, ಏನಾಗ್ಬೇಕಾಗಿತ್ತು? ನನ್ನ ಹೆಸರು ದೇವಕಿ ಅಂತ, ಭಿಕ್ಷುಕರ ಸಂಘದ ಲೀಡ್ರು. ನಮ್ಮ ಮನೆಗೆ ಯಾಕೆ ಬಂದಿದ್ದೀರಾ? ನಿಮ್ ಮನೆಯಾಗೆ ವಾಸು ಅಂತ ಅವರಲ್ಲ, ಅವ್ರನ್ನ ಲಗ್ನ ಆಗಕ್ ಬಂದಿವ್ನಿ. ನಿಮ್ಗೆ ತಲೆಗೆಲ್ಲ ಕೆಟ್ಟಿದ್ಯಾ? ಭಿಕ್ಷುಕರನ್ನ ಯಾರಾದ್ರೂ ಮದ್ವೆ ಆಗ್ತಾರ? ಅವ್ರಿಗಾಗ್ಲೇ ಮದ್ವೆ ಆಗಿದೆ, ನಾನೇ ಅವ್ರ ಹೆಂಡತಿ. ಅಯ್ಯ, ಲಗ್ನ ಆಗಿದ್ರೆ ಏನಂತೆ? ನಾನು ಅವ್ರನ್ನ ಲಗ್ನ ಆಗಿ ಅವ್ರನ್ನ ಸಂದಾಕ್ ನೋಡ್ಕೋತೀನಿ. ಏನ್ ನಡೀತಾ ಇದೆ? ಅಯ್ಯ ನಿನ್ನ
ಏನಿದ್ದ ತಿರ್ಮೋಕಿ ಬಟ್ಟೆ ಹಾಕೊಂಡ್ ಬಂದಿದ್ಯಲ್ಲ ಅಂದು ಕೆಂಪಂಗಿನಾಗೆ ಏನ್ ಚಂದ ಕಾಣ್ತಿದ್ದೆ ತೆಲುಗು ಪಿಕ್ಚರ್ ಹೀರೋ ನಾಗ್ ಬರ್ತಾನಲ್ಲ ಹಂಗ್ ಕಾಣ್ತಿದ್ದೆ ಲಗ್ನ ಅಂತ ಬಂದಿವ್ನಿ ನೀನ್ ಹಿಂಗ ಮಾಡೋದು ನಿಂಗ ಮಾಡೋದು ನಿನ್ ಮೇಲೆ ನನ್ ಪ್ರಾಣನೇ ಇಟ್ಟಿದ್ದೀನಿ ದೇವ್ಕಿ ಅಯ್ಯೋ ನಿನ್ನ ಮೂದವಿ ನನ್ ಕೊಟ್ಟಂಗಿನ ಕಂಡೋರ್ಗೆಲ್ಲ ದಾನ ಮಾಡ್ತೀಯಾ ನಿನ್ ಬುದ್ಧಿ ಕಲ್ಸವ ಅಂತ ನನ್ ಈಟೆಲ್ಲ ನಾಟಕ ಮಾಡಿದ್ದು ಹಂಗಾದ್ರೆ ನನ್ ಲಗ್ನ ಆಯ್ತೀಯಾ ಹ್ಮ್ ಮತ್ತೆ ನಿನ್ನ ಲಗ್ನ ಆಗೋದು ಬಾ ಹೋಗುವಾ ಓನೆ 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 ಚಿನ್ನ ಓನೆ ಚಿನ್ನ ಶರ್ಟ್ ಅವ್ರ ಹತ್ರ ಹೆಂಗೋಯ್ತು ಏನ್ ಅದೃಷ್ಟ ಹೋಯ್ತು ಆ ಶರ್ಟ್ ನಾನು ಹಾಕೊಂಡಿದ್ದಕ್ಕೆ ನನ್ನ ಹಿಂದೆ ಬಿದ್ಲು ನನಗೆಲ್ಲಿ ತಗಲಾಕಂತಳು ಅಂತ ನಾನೇ ನೀರಾವರಿಗೆ ಕೊಟ್ಟಿದ್ದು